ಎಸ್, ಇಷ್ಟೊತ್ತು ಗುಂಡ್ಲುಪೇಟೆಯಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ನೋಡಿದ್ರಿ, ಅದರದ್ದು ಫಾಲೋಅಪ್ ಅನ್ನು ಕೂಡ ಮಾಡಿದ್ವಿ. ಇಲ್ಲಿ ಮತ್ತೊಂದು ಅದೇ ರೀತಿಯ ಸುದ್ದಿ, ಆದ್ರೆ ಇದು ಮಾಗಡಿ ತಾಲೂಕಿನ ಒಂದು ಸುದ್ದಿಯಾಗಿರುತ್ತೆ. 11 ಎಕರೆ ಗೋಮಾಳ ಜಮೀನಿನ ವಿವಾದ ಈಗ ತಾರಕಕ್ಕೇರಿದೆ. ಕನಕೇನಹಳ್ಳಿ ಲಾಯದ ಬಳಿಯ ಸರ್ವೆ ನಂಬರ್ 17ರ ಗೋಮಾಳ ಜಾಗ ಈಗ ವಿವಾದಕ್ಕೀಡಾಗಿದೆ. ಸೊ ಏನಕ್ಕೆ ಗೋಮಾಳ ಜಾಗ ವಿವಾದಕ್ಕೀಡಾಗ್ತಾ ಇದೆ, ಯಾರಾದರೂ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರಾ, ಇದರ ಅಪ್ಡೇಟ್ಸ್ ಏನಿದೆ ಅನ್ನೋದರ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ಎಸ್, ಸುಮಾರು 11 ಎಕರೆ ಗೋಮಾಳ ಜಮೀನಿನ ವಿವಾದ ಈಗ ತಾರಕಕ್ಕೆ ಏರಿದೆ. ಕನಕೇನಹಳ್ಳಿ ಲಾಯ ಅನ್ನುವಂತಹ ಗ್ರಾಮದ ಬಳಿಯ ಸರ್ವೆ ನಂಬರ್ 17ರ ಗೋಮಾಳ ಇದಾಗಿರುತ್ತೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿಯ ಕನಕೇನಹಳ್ಳಿ ಲಾಯ ಗ್ರಾಮದಲ್ಲಿ 4 ಎಕರೆ 38 ಗುಂಟೆ ಜಮೀನು ದಾಖಲೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ವಿವಾದ ಭುಗಿಲೆದ್ದಿರುವಂತದ್ದು ಸ್ಥಳೀಯ ತಹಶೀಲ್ದಾರ್ ಕಂದಾಯ ಇಲಾಖೆಗೆ ತಿಳಿಸಿದ್ರು. ಅಧಿಕಾರಿಗಳು ಮಾತ್ರ ಮೌನ ವಹಿಸಿದ್ದಾರೆ. ಗೋಮಾಳ ಕಬ್ಬಿಸೋಕೆ ಹುನ್ನಾರ ಮಾಡ್ತಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಧಿಕ್ಕಾರ ಕೂಗಿ ಊರಿನ ಗೋಮಾಳವನ್ನ ಉಳಿಸಿಕೊಳ್ಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಗೋಮಾಳದಲ್ಲಿ ಸ್ಮಶಾನ ಇನ್ನಿತರ ಸರ್ಕಾರಿ ಜಮೀನನ್ನ ಉಳಿಸೋದಕ್ಕೆ ಪ್ರತಿಭಟಿಸ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಸರ್ಕಾರಿ ಗೋಮಾಳ ಜಾಗಕ್ಕೆ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಾಣ ಆಗ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಕಾಂಪೌಂಡ್ ನಿರ್ಮಾಣ ಮಾಡಬೇಡಿ ಅಂತ ಅಲ್ಲಿನ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ಗೋಮಾಳವನ್ನ ಗುಳುಂ ಮಾಡೋದಕ್ಕೆ ಹುನ್ನಾರ ನಡೆಸಿದೆ ಅನ್ನೋದು ಒಂದು ಆರೋಪವನ್ನು ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಮಾಗಡಿ ತಾಲೂಕು ತಹಸೀಲ್ದಾರ್ ಅಂಗಳಕ್ಕೆ ಈ ಚಂಡಿಗ ಬಿದ್ದಿದೆ. ಆದರೂ ಕೂಡ ತಹಸೀಲ್ದಾರ್ ಶ್ರೀನಿವಾಸ್ ಪ್ರಸಾದ್ ಮೌನವಾಗಿದ್ದಾರೆ. ಸೊ ಇಷ್ಟಾಗಿದ್ರು ತಹಸೀಲ್ದಾರ್ ಎಕ್ಸಲೆಂಟ್ ಆಗಿದ್ದಾರೆ ಅನ್ನೋದು ಅಲ್ಲಿನ ಗ್ರಾಮಸ್ಥರ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಕಾಂಪೌಂಡ್ ತೆರವು ಮಾಡೋದಕ್ಕೆ ತಹಸೀಲ್ದಾರ್ಗೆ ಅಧಿಕಾರ ಇದ್ರೂ ಕೂಡ ಅಲ್ಲಿ ಆ ಒಂದು ಅಧಿಕಾರವನ್ನು ಅವರು ಬಳಸಿಕೊಳ್ತಾ ಇಲ್ಲ. ಮೇಲ್ನೋಟಕ್ಕೆ ಕಂದಾಯ ಅಧಿಕಾರಿಗಳ ವೈಫಲ್ಯಕ್ಕೆ ಈಗ ಗ್ರಾಮಸ್ಥರು ಕಿಡಿಕಾರ್ತಾ ಇದಾರೆ. ಎಷ್ಟು ಕ್ಲೀನ್ ಆಗಿ ಅಲ್ಲಿ ಸಿಮೆಂಟ್ ಕಾಂಪೌಂಡ್ ಅನ್ನ ನಿರ್ಮಿಸಲಾಗ್ತಾ ಇದೆ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಗ್ರಾಮಸ್ಥರು ಕೂಡ ಅಲ್ಲಿ ನೆರೆದಿದ್ದಾರೆ. ಸೊ ಈ ಒಂದು ಕಾಂಪೌಂಡ್ ಅನ್ನ ಹಾಕಬೇಡಿ ಅಂತ ಧಿಕ್ಕಾರಗಳನ್ನ ಕೂಗಿದ್ದಾರೆ. ಆದರೆ ಅಲ್ಲಿನ ಅಧಿಕಾರಿಗಳು ಯಾರು ಕೂಡ ತಲೆಕೆಡಿಸಿಕೊಳ್ತಾ ಇಲ್ಲ. ನೋಡೋಣ ಅಧಿಕಾರಿಗಳು ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ. ಈ ಕಾಂಪೌಂಡ್ ಅನ್ನ ಉದ್ದೇಶ ಏನು ಅನ್ನೋದನ್ನ ನೋಡೋಣ. ಸೊ ಇನ್ನು ಅನುಭವದಲ್ಲಿರುವಂತಹ ಜಮೀನು ಮಾಲೀಕ ತಿಮ್ಮೇಗೌಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಕುರಿತಂತೆ. ಇದು ಒಟ್ಟು 10 ಎಕರೆ ಜಾಗ ಸೈನಿಕರಿಗೆ ಸರ್ಕಾರದಿಂದ ಬಂದಿದೆ. 4.38 ಗುಂಟೆ ಖಾತೆ ಕೂಡ ಆಗಿದೆ. ಇನ್ನು 4.38 ಗುಂಟೆ ಖಾತೆ ಆಗಿಲ್ಲ. 2017ರಲ್ಲಿ ಪೋಡಿಗೆ ಹಾಕಿದ್ದೆ ನಾನು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇದು ಈ ತರ ಆಗಿದೆ ಅನ್ನುವಂತಹ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಅಲ್ಲಿನ ಒಬ್ರು ಸ್ಥಳೀಯರು ಮತ್ತು ಆ ಒಂದು ಜಮೀನಿನ ಅನುಭವಿಕೆಯನ್ನ ಪಡೆದುಕೊಂಡಿದ್ದಂತಹ ತಿಮ್ಮೇಗೌಡರು. ಹಳೆ ಕಾಂಪೌಂಡ್ ಇತ್ತು, ಇದೀಗ ನೂತನ ಕಾಂಪೌಂಡ್ ಮಾಡೋ ವೇಳೆಯಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಸ್ಥಳೀಯರು. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ತರದ ಒಂದು ವಿವಾದ ಹೆಚ್ಚಾಗ್ತಾ ಇದೆ ಅನ್ನೋಂಥ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ 41 ವರ್ಷದಿಂದ ಅನುಭವದಲ್ಲಿದ್ದೀವಿ ನಾವು, ತಹಸೀಲ್ದಾರ್ ಗಮನಕ್ಕೂ ಕೂಡ ಈ ವಿಷಯ ತಂದಿದ್ದೀವಿ. ಒಟ್ಟಿನಲ್ಲಿ ಕನಕೇನಹಳ್ಳಿಯ ಲಾಯಕದಲ್ಲಿ ಜಮೀನು ವಿವಾದ ಉಲ್ಬಣ ಮಾಡಬೇಕು ಅಂತಲೇ ಈ ತರ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳನ್ನ ಆ ಒಂದು ಜಮೀನಿನ ಮಾಲೀಕ ತಿಮ್ಮೇಗೌಡರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಆಗಿದೆ. ಒಂದ್ ಕಡೆ ಹೇಳ್ತಾರೆ 41 ವರ್ಷದಿಂದ ನಾವಿಲ್ಲಿ ಜಮೀನನ್ನ ಅನುಭವಿಸ್ಕೊಂಡು ಬಂದಿದೀವಿ ಅಂತ, ಮತ್ತೊಂದ್ ಕಡೆ ಇದು ಸೈನಿಕರಿಗೆ ಸರ್ಕಾರದಿಂದ ನಿಗದಿಯಾಗಿರುವಂತಹ ಜಮೀನು ಅಂತಾರೆ. ಮತ್ತೊಂದ್ ಕಡೆ ಗೋಮಾಳದ ಜಮೀನು ನಮ್ಗೆ ಇದನ್ನ ಅನುಭವಿಸಕ್ ಅವಕಾಶ ಕೊಡಿ, ಇಲ್ಲಿ ಸ್ಮಶಾನ ಸೇರಿದಂತೆ ಸರ್ಕಾರಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಜಾಗವನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಮ್ಗೆ ಅನುವು ಮಾಡಿಕೊಡಿ ಅಂತ ಇತರೆ ಗ್ರಾಮಸ್ಥರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಸೊ ಏನೇನು ಹೇಳ್ತಾರೆ ಅಲ್ಲಿನ ಗ್ರಾಮಸ್ಥರು ಅವ್ರ ಬಾಯಲ್ಲೇ ಕೇಳೋಣ. 11 ಎಕರೆ ಚಿಲ್ಲರೆ ಏನು ಸರ್ಕಾರಿ ಗೋಮಾಳ ಅಂತ ಹೇಳಿದೆ, 4 ಎಕರೆ 38 ಗುಂಟೆನ ಏನು ಒಬ್ಬ ಇಸ್ಮಾಯಿಲ್ ಅನ್ನೋರಿಗೆ ಸರ್ಕಾರ ಆದೇಶ ಮಾಡಿದೆ, ಅವರಿಗೆ ಯಾವುದೇ ಒಂದು
ಸ್ಕೆಚ್ ಆಗಲಿ ಲೆವೆನ್ಯೂ ಸ್ಕೆಚ್ಚು ಮತ್ತೊಂದು ಪೋಡಿ ಮಾಡಿ ಅವ್ರಿಗೆ ಕೊಟ್ಟಿಲ್ಲ. ಅವ್ರ ಅನುಭವದಲ್ಲಿದ್ದಾರೆ. ಇವ್ರು ಯಾರಿಗೋ ದಬ್ಬಾಳಿಕೆಯಿಂದ ಬಂದು ಹೊರಗಡೆಯಿಂದ ಬಂದಿರಲಿ, ಎಲ್ರಿಗೂ ಬೆದರಿಸಿ ಬೆದರಿಸಿ ಸುಮಾರು ಮುಳಿಕೆ 7 ಎಕರೆ ಜಮೀನು ಕೂಡ ಕಾಂಪೌಂಡ್ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ 2 ಎಕರೆ ಜಮೀನನ್ನು ಈ ಮುಸ್ಲಿಮ್ಸು ಸ್ಮಶಾನಕ್ಕೆ ಮತ್ತು ಈಗ್ದಾ ಮೈದಾನಕ್ಕೆ ಅಂತೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಇದ್ರ ಬಗ್ಗೆ ತಾಲೂಕು ದಂಡಾಧಿಕಾರಿಗಳು ಕೂಡ ಮನವಿನ ಸ್ವೀಕರಿಸಿದ್ದಾರೆ. ಸುಮಾರು ಒಂದು ವಾರದ ಮುಂಚೆ ಸುಮಾರು ಒಂದು 50 ಜನ ಹೋಗಿ ಮನವಿನೂ ಕೊಟ್ಟಿದ್ದೀವಿ. ಅವರು ಕೂಡ ಬಂದು ಈ ಸ್ಥಳಕ್ಕೆ ಅವ್ರಿಗೆ ಏನು ಮಾಡಬೇಡಿ ಅಂತೇಳಿ ಮೋಕೂಪವಾಗಿ ಹೇಳಿದ್ದಾರೆ. ಅವ್ರು ಬಂದು ಅವ್ರಿಗೆ ಸ್ಟಾಪ್ ಮಾಡಿಸ್ಬೇಕು ಈ ಕೆಲಸನ. ಮತ್ತು ಇಲ್ಲಿ ಎಲ್ಲ ವರ್ಗದವರು ಕೂಡ ನಂಬರ್ 17ರಲ್ಲಿ 11 ಎಕರೆ 39 ಗುಂಟೆ ಒಟ್ಟು ಜಮೀನಿದೆ, ಸರ್ಕಾರಿ ಜಮೀನು ಗೋಮಾಳ. ಇದರಲ್ಲಿ 4 ಎಕರೆ 38 ಗುಂಟೆನ ಇಬ್ರಾಹಿಂ ಅನ್ನೋರಿಗೆ ಹಿಂದೆ ಸರ್ಕಾರ ಅವರಿಗೆ ಗ್ರ್ಯಾಂಟ್ ಮಾಡಿ ಕೊಟ್ಟಿದೆ. ಅದರ ಜೊತೆಗೆ 2 ಎಕರೆ 30 ಗುಂಟೆನ ಮುಸ್ಲಿಮ್ಸ ಒಂದು ಸ್ಮಶಾನ ಮತ್ತು ಇದಕ್ಕೆ ಈದ್ಗಾ ಮೈದಾನ ಕೂಡ ಅದಕ್ಕೂ ಕೂಡ ರೆಕಮೆಂಡ್ ಆಗಿ ಅದಕ್ಕೂ ಕೂಡ ಡಿ ಸಿ ಅವರು ಅದನ್ನ ಆದೇಶ ಹೊರಡಿಸಿದ್ದಾರೆ. ಈಗ ಏಕಾಏಕಿಯಾಗಿ ಯಾರೋ ಮಧ್ಯವರ್ತಿಗಳು ಅವರ ಜಮೀನು ಯಾರಿಗೆ ಗ್ರ್ಯಾಂಟ್ ಆಗಿತ್ತು ಅವರು ಬಂದಿಲ್ಲ, ಅವ್ರ ಮಕ್ಕಳು ಬಂದಿಲ್ಲ, ಅವ್ರ ಫ್ಯಾಮಿಲಿನೂ ಇಲ್ಲ. ಬೇರೆಯವರು ಬಂದು ನಮ್ಮ ಜಮೀನು ನಮಗಾಗಿದೆ, ನಮಗೆ ಜಿ ಪಿ ಆಗಿದೆ ಅಂತೇಳಿ, ನಮಗೆ ಗೊತ್ತಿಲ್ಲ ಅವ್ರು ಸಿಕ್ಕಿಲ್ಲ ಅವರು ಅಂತ ಹೇಳಿ ಇಲ್ಲಿ ಕಾಂಪೌಂಡ್ ಮಾಡೋದಕ್ಕೆ ಮಾಡ್ತಾಯಿದ್ದಾರೆ. ಒಟ್ಟು ಪೂರ್ತಿ ಎಷ್ಟು 11 ಎಕರೆ 39 ಗುಂಟೆ ಇದೆ ಅಷ್ಟಕ್ಕೂ ಪೂರ್ತಿ ಕಾಂಪೌಂಡ್ ಆಗೋಕ್ಕೆ ಅವರು ಹೊರಟಿದ್ದಾರೆ. ಏನು ಹಳ್ಳಿ ಅಕ್ಕಪಕ್ಕದ ರೈತರುಗಳಿದ್ದಾರೆ, ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿದ್ದಾರೆ ಮತ್ತು ರೈತರುಗಳು ಎಲ್ಲ ಜಾತಿಗೆ ಸೇರಿದಂಥ ಎಲ್ಲ ಇದಕ್ಕೆ ಸಮುದಾಯಕ್ಕೆ ಸೇರಿದಂಥ ಇಲ್ಲಿ ನಮ್ಮ ಜನ ಸಮುದಾಯ ಇದೆ. 10 ಎಕರೆ ಜಾಗ ಇದೆ, ಅದು ಆರ್ಮಿ ರಿಟೈರ್ಡ್ ಅವರಿಗೆ ಗ್ರ್ಯಾಂಟ್ ಆಗಿದೆ ಜಾಗ. 4 ಎಕರೆ 38 ಗುಂಟೆ ಖಾತೆ ಆಗಿದೆ, ಇನ್ನು 4 ಎಕರೆ 38 ಗುಂಟೆ ಖಾತೆ ಆಗಲಿಲ್ಲ. 2017ರಲ್ಲಿ ನಾವು ಅವ್ರ ಹತ್ರ ಖರೀದಿ ಮಾಡಿದ್ದೀವಿ, ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಪೋಡಿಗೆಲ್ಲ ಹಾಕಿದ್ದು ಇನ್ನೂ ಪೋಡಿ ಆಗಲಿಲ್ಲ. ಹಳೆ ಕಾಂಪೌಂಡ್ ಇತ್ತು, ಆ ಕಾಂಪೌಂಡ್ ಎಲ್ಲ ಕಿತ್ತೋಗಿತ್ತು, ಮತ್ತೆ ಬೇರೆ ಹೊಸ ಕಾಂಪೌಂಡ್ ಮಾಡೋ ಅಂತ ಮಾಡ್ತಾ ಇದ್ರೆ ಸ್ಥಳೀಯರು ಬಂದು ತೊಂದರೆ ಕೊಡ್ತಾರೆ. ಇವು ಅಧಿಕಾರಿಗಳೇ ಮಾಡ್ಕೊಡ್ಬೇಕು, ಅವರೇ ಬಂದು ಸರ್ ಮಾಡ್ಕೊಡ್ಬೇಕು ಇದನ್ನ. ಮತ್ತೆ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರೆ ಸರ್, ಇವತ್ತು ಗ್ರಾಮಸ್ಥರು ಪ್ರತಿಭಟನೆ, ಒಬ್ಬನ ಬಂದು ನನಗೆ ಅತ್ತಡಿ ಬಿಡು ಅಂತಾನೆ, ಒಬ್ಬನ ಬಂದು ಒಂದು ಸೈಟ್ ಬಿಡು ಅಂತಾನೆ, ಅದು ಜಾಗ ಕೊಂಡ್ಕೊಂಡು ಯಾರು ಬಿಡೋಕ್ಕಾಗುತ್ತಾ? ಕಾಂಪೌಂಡ್ ನಾವು ನಿನ್ನೆ ಮೊನ್ನೆ ನಿರ್ಮಿಸಿರೋದಲ್ಲ, ಅದು 41 ವರ್ಷದಿಂದ ಕಾಂಪೌಂಡ್ ಇದೆ, ತೆಂಗಿನ ಮರ ಇದೆ, ಮಾವು ಇದೆ, 9 ಎಕರೆ ಪೊಸಿಷನಲ್ಲಿ ಇದ್ದೀವಿ, ಬೋರ್ ಇದೆ, ಕರೆಂಟ್ ಬಿಲ್ ಇದೆ, ಮನೆ ಇದೆ, ಎಲ್ಲ ಪರಿಶೀಲನೆ ಮಾಡಲಿ. ಗ್ರಾಂಟ್ ದಾಖಲೆ ಇದೆ, ಖಾತೆ ಮಾಡಿ ಕೊಟ್ಟಿದ್ದೀವಿ, ಇನ್ನೂ ಖಾತೆ ಮಾಡಲಿಲ್ಲ. ದಾಖಲೆ ಆಗಿಲ್ಲ, ಹೈಕೋರ್ಟಲ್ಲಿ ಹಾಕಿದ್ವಿ, ಹೈಕೋರ್ಟಲ್ಲೂ ಮಾಡಲಿಲ್ಲ. ತಹಶೀಲ್ದಾರ್ಗೆ 2016-17ರಲ್ಲೇ ಕೊಟ್ಟಿದ್ದೀವಿ ಕಾಪಿ, ಅದನ್ನು ನಿಮಗೆ ತೋರಿಸಿದ್ರು, ಈಗ ಅವ್ರು ಮಾಡಲಿಲ್ಲ. ಅಲ್ಲ, ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ಅಂತ ಹೇಳ್ತೀರಾ ಇದಕ್ಕೆಲ್ಲ? ಅದನ್ನೇನು ನೀವೇ ಯೋಚನೆ ಮಾಡ್ಬೇಕು, ನಾವು ಹೇಳೋದಲ್ಲ, ನಾವು ಕೊಡೋದು ಕೊಡ್ತಾ ಇದೀವಿ, ಮಾಡ್ತಾ ಇಲ್ಲ ಅವರು. ಸುಮಾರು 11 ಎಕರೆ ಗೋಮಾಳ ಜಮೀನು ವಿವಾದ ಈಗ ತಾರಕಕ್ಕೇರಿರುವಂಥದ್ದು. ಸೊ ಮಾಗಡಿಯ ಕನಕೇನಹಳ್ಳಿ ಲಾಯ ಅನ್ನುವಂಥ ಒಂದು ಗ್ರಾಮ ಏನಿದೆ, ಸೊ ಆ ಒಂದು ಗ್ರಾಮದಲ್ಲಿ ಈ ಒಂದು ಸಮಸ್ಯೆ ಎದುರಾಗಿದೆ. ಗೋಮಾಳದ ಜಮೀನನ್ನು ನಾನು ಬಳಕೆ ಮಾಡ್ಕೋಬೇಕು, ನಾಳೆ ಬಳಕೆ ಮಾಡ್ಕೋಬೇಕು ಅನ್ನೋಂಥ ವಿವಾದ ಅಲ್ಲಿನ ಗ್ರಾಮಸ್ಥರಲ್ಲೇ ಎದ್ದಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಿ ಆರ್ ಗೌಡ್ರು, ಮಾಜಿ ಅಧ್ಯಕ್ಷರು, ಯೋಜನಾ ಪ್ರಾಧಿಕಾರದವರು, ನೆಲಮಂಗಲದಿಂದ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಗೌಡ್ರೆ. ನಮಸ್ಕಾರ. ಸರ್, ಏನ್ ಸರ್ ಇದು ಈ ತರದ ಸಮಸ್ಯೆ? ಅಲ್ಲಿ ಒಂದ್ ಕಡೆ ಗೋಮಾಳದ ಜಾಗ ಅಂತಾರೆ, ಮತ್ತೊಂದ್ ಕಡೆ ನೋಡಿದ್ರೆ ಇಲ್ಲ ಇದು ಸೈನಿಕರಿಗೆ ಅಂತ ಮೀಸಲಿಟ್ಟಿರೋ ಜಾಗ ಅಂತ ಹೇಳ್ತಾ ಇದಾರೆ. ಏನ್ ಸರ್ ಇದೆ ಸಮಸ್ಯೆ? ಅದು ಸರ್ವೇ ನಂಬರ್ 17, ಒಟ್ಟು 11 ಎಕರೆ 39 ಗುಂಟೆ ಲ್ಯಾಂಡ್. ಅದರಲ್ಲಿ 5 ಎಕರೆ 4 ಎಕರೆ 38 ಗುಂಟೆನ ಒಬ್ಬರಿಗೆ ಇಬ್ರಾಹಿಂ ಇಸ್ಮಾಯಿಲ್ ಅನ್ನೋರ್ಗೆ ಒಬ್ಬರಿಗೆ ಹಿಂದೆ ಅಲಾಟ್ ಮಾಡಿದ್ದಾರೆ. ಅದು ಬಿಟ್ರೆ ಜಮೀನು ಗೋಮಾಳ ಅಂತಾನೆ ಇದೆ. ಅದರಲ್ಲಿ ಇವತ್ತರೆಗೂ ಅವ್ರಿಗೆ 4 ಎಕರೆ 38 ಗುಂಟೆಗೆ ಇವತ್ತರೆಗೂ ಪೋಡ್ ಆಗಿಲ್ಲ. ಅದು ಪೋಡ್ ಮಾಡ್ಕೊಂಡಿಲ್ಲ, ಅದನ್ನ ಸ್ಕೆಚ್ ಮಾಡ್ಕೊಂಡಿಲ್ಲ, ಅದನ್ನ ದುರಸ್ತಿ ಮಾಡ್ಕೊಂಡಿಲ್ಲ, ಏನಿಲ್ಲ. ಅದು ಅದು ಎರಡು ಮುಸ್ಲಿಮ್ಸ್ಗೆ ಹಿಂದೆ ಆಗಿರೋದು. ಇತ್ತೀಚೆ ತಿಮ್ಮೇಗೌಡರು ಅನ್ನೋರು ಬಂದು ಇದೆಲ್ಲ ಪೂರ್ತಿ ನಮ್ಗಾಗಿದೆ, ಇದೆಲ್ಲ ನಮ್ಗೆ ಮಿಲಿಟರಿ ಅವ್ರಿಗೆ ಆಗಿದೆ ಇದು ಅಂತ ಹೇಳ್ತಾರೆ. ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ. 4 ಎಕರೆ 38 ಗುಂಟೆ ಬಿಟ್ಟು ಇನ್ನ 7 ಎಕರೆ 1 ಗುಂಟೆ ಬಂದು ಹಾಗೆ ಅದು ಗೋಮಾಳ ಅಂತಾನೆ ಉಳಿದಿದೆ. ಅದ್ರಲ್ಲಿ 2 ಎಕರೆ 20 ಗುಂಟೆನ ಅಲ್ಲಿ ಸರ್ಕಾರಿ ಇವ್ರಿಗೆ ಮುಸ್ಲಿಮ್ಸ್ಗೆ ಒಂದು ಅಲ್ಲಿ ಸಮಾಧಿಗೋಸ್ಕರ ಅವ್ರಿಗೆ ಸ್ಮಶಾನಕ್ಕೋಸ್ಕರ ಸರ್ಕಾರ ಅವರಿಗೆ ಅಲಾಟ್ ಮಾಡಿದೆ. ಅದು ಇನ್ನೂ ಖಾತೆ ಆಗಿಲ್ಲ. ಯಾರು ತಿಮ್ಮೇಗೌಡರು ಅಂದ್ರೆ ನನಗೆ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರಿ, ನಮ್ದು ಸರ್ ಇದು ನಮಗೆ ಪೂರ್ತಿ ನಮಗೆ ಅಲಾಟ್ಮೆಂಟ್ ಆಗಿದೆ, ನಮಗೆ ಗವರ್ಮೆಂಟ್ ಆಗಿದೆ ಅಂತ.
ಎಲ್ಲಪ್ಪ ಆಗಿದೆ, ಯಾವ ಕಡೆ ಆಗಿದೆ, ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಇಲ್ವಲ್ಲ, ಇಲಾಖೆಲಿ ಕೇಳಿದ್ ಇಲಾಖೆಲಿ ಇಲ್ಲ ಸರ್ ಯಾವ್ದು ಆಗಿಲ್ಲ, 4 ಎಕರೆ 38 ಗುಂಟೆ ಆಗಿರೋದು ಬಿಟ್ರೆ ಬೇರೆ ಯಾವ್ದು ಆಗಿಲ್ಲ ಅಂತ ಹೇಳಿದ್ದಾರೆ. ಈಗ ಗ್ರಾಮಸ್ಥರು ಅದ ಹಂಗೆ 30 ಉಳಿಸಿ ಸರ್ಕಾರಕ್ಕೆ ಉಳಿಲಿ ಅಂತ ಗ್ರಾಮಸ್ಥರ ಒಂದು ಅಭಿಪ್ರಾಯ. ಈಗ ಕಾಂಪೌಂಡ್ ಬೇರೆ ಕಟ್ತಾ ಇದಾರಂತಲ್ಲ, ಅದು ಎಷ್ಟು ಎಕರೆ ವ್ಯಾಪ್ತಿಯಲ್ಲಿ ಕಾಂಪೌಂಡ್ ಕಟ್ತಾ ಇದಾರೆ ಸರ್? ಆ ವಿಷಯ 11 ಎಕರೆಗೂ ಕಟ್ಟ ಕೊಟ್ಟಿದ್ದ. ಓಕೆ ಓಕೆ. ಸೊ ಈಗ ಇಷ್ಟೆಲ್ಲ ಮಾತುಕತೆ ಆದ್ಮೇಲೆ ಏನ್ ಬದಲಾವಣೆ ಮಾಡ್ಕೊಂಡ್ರು? ಯಾರು ಅಲ್ಲಿನ ಜನ ಪೂರ್ತಿ 11 ಎಕರೆಗೂ ಕಟ್ಟ ಕೊಟ್ಟಿದ್ದಾರೆ? ಜನ ಮಾಡಕ್ ಕೂಡುದು ಅಂತ ಹೇಳ್ತಾ ಇರೋದು, ಜನ ಮಾಡಕ್ ಕೂಡುದು. ಯಾವ್ದು ಯಾವ್ದೇ ಕಣಕ್ಕೆ ಅವ್ರು 4 ಎಕರೆ 38 ಗುಂಟೆ ಅವ್ರು ಬೋರ್ಡ್ ಮಾಡಿಸ್ಕೊಂಡು ಅವ್ರು ಉಳಿಸ್ಕೊಂಡು ಉಳಿಕೆ ಅದು ಹಂಗೆ ಸರ್ಕಾರ ಕುಡಿದಿ ಅಂತ ಹೇಳಿದ್ರು. ಬೇರೆ ಯಾರು ಅದಕ್ಕೆ ಎನ್ಕರೇಜ್ ಖಾಲಿ ಇನ್ನೊಂದು ಮತ್ತೊಂದು ಹೋಗ್ತಾ ಇಲ್ಲ, ಸರ್ಕಾರಕ್ಕೆ ಉಳಿಲಿ ಅಂತ ಬೇರೆ ಜನಗಳು ಅಲ್ಲಿ ಅಭಿಪ್ರಾಯ ಸಾರ್ವಜನಿಕರು. ಸೊ ಈ ವಿಷಯ ಎಲ್ಲ ತಹಸೀಲ್ದಾರ್ ಅವ್ರ ಗಮನಕ್ಕೆ ಏನಾದ್ರು ತಂದಿದಾರಾ ಸರ್? ಗಮನಕ್ಕೆ ತಂದಿದಾರಮ್ಮ, 27ನೇ ತಾರೀಕು ಸಂಬಂಧಿಸಿದಂತೆ ತಹಸೀಲ್ದಾರ್ ಇವತ್ತಿನವರೆಗೂ ಏನು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಯಾಕೆ ಸುಮ್ನಿದ್ದಾರೆ ಅವರು ಅನ್ಸ್ತಾ ಇದೆ ಸರ್, ತಹಸೀಲ್ದಾರ್ ಈ ಬಗ್ಗೆ ಯಾಕೆ ಏನು ಆಕ್ಷನ್ ಅನ್ನ ತಗೊಳ್ತಾ ಇಲ್ಲ, ಅಥವಾ ಬಂದು ಮಧ್ಯದಲ್ಲಿ ನಿಂತು ಇದು ಹಿಂಗಲ್ಲ ಹಿಂಗೆ ಅಂತ ಮಾತಾಡ್ಬೋದಿತ್ತಲ್ಲ, ಯಾಕೆ ಅವ್ರು ಮುಂದೆ ಬಂದಿಲ್ಲ? ಅವ್ರು ಇವತ್ತು ಫೋನ್ ಮಾಡಿ ಕೇಳಿ, ನಾನು 2 ದಿವಸ ಇಲ್ಲ ಸರ್ ರಜಾ ಇದ್ದೀನಿ, 2 ದಿವಸ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಹೌದಮ್ಮ. ಸೊ ಈಗ ನೆಕ್ಸ್ಟ್ ಬರ್ಬೋದು ತಹಸೀಲ್ದಾರ್ ಅನ್ನೋ ಎಕ್ಸ್ಪೆಕ್ಟೇಷನ್ ಬರ್ಬೋದು. ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದ್ರೆ ಇಲ್ಲ ಸರ್ ನಮ್ಮಲ್ಲಿ ಯಾವುದೇ ಬೇರೆ ಇದು ಅಲಾಟ್ಮೆಂಟ್ ಆಗಿದ್ದಲ್ಲಿ ಗ್ರ್ಯಾಂಟ್ ಆಗಿದ್ದಲ್ಲಿ ನಮ್ಗೆ ಯಾವುದು ನಮ್ಗೆ ಇದರಲ್ಲಿ ನಮ್ಗೆ ಇದರಲ್ಲಿ ನಮ್ಗೆ ರೆಕಾರ್ಡ್ ನಲ್ಲಿ ಇಲ್ಲ ಅಂತ ಹೇಳ್ತಾರೆ, ದಾಖಲಾತಿಗಳು ಇಲ್ಲ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಮೋಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ಇದಿಷ್ಟು ಅಲ್ಲಿನ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂತಹ ಸಿಆರ್ ಗೌಡ್ರ ಮಾತಾಗಿತ್ತು. ಸೊ ಜನ ಕಾಂಪೌಂಡ್ ಕಟ್ಟಲೇಬೇಡಿ ಅಂತ ಇದ್ದಾರೆ, ಆದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ತಹಸೀಲ್ದಾರ್ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ. ಆದರೆ ತಹಸೀಲ್ದಾರ್ ಅವರು ನಾನು ರಜೆಯಲ್ಲಿದ್ದೀನಿ, 2 ದಿವಸ ಬಿಟ್ಟು ಬರ್ತೀನಿ ಅನ್ನುವಂಥ ಹೇಳಿಕೆಗಳನ್ನು ನೀಡಿದ್ದಾರೆ ಅಲ್ಲಿನ ಜನಕ್ಕೆ. ಸೊ ಸಾಕಷ್ಟು ಅಲ್ಲಿ ಕಾಂಪ್ಲಿಕೇಶನ್ ಆಗಿದೆ ಲ್ಯಾಂಡ್ ವಿಷಯಕ್ಕೆ ಸಂಬಂಧಪಟ್ಟಂತೆ. 11 ಎಕರೆ ಗೋಮಾಳ ಜಮೀನಿನ ವಿವಾದ ಈಗ ತಾರಕಕ್ಕೆ ಏರ್ತಾ ಇರುವಂಥದ್ದು ಅಲ್ಲಿನ ಗ್ರಾಮಸ್ಥರ ನಡುವೆ. ಮತ್ತು ಈಗಾಗಲೇ ಏನು ಆ ಸ್ವತ್ತನ್ನು ನಾನು ಅನುಭವಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ ತಿಮ್ಮೇಗೌಡರು, ಸೊ ಅವರಿಗೂ ಮತ್ತು ಮತ್ತೊಂದು ಗ್ರಾಮಸ್ಥರಿಗೂ ಕೂಡ ವಿವಾದ ಈಗ ಭುಗಿಲೆದ್ದಿದೆ.